ಸ್ನೇಹಿತರೆ, ಅನ್ಬಾಕ್ಸಿಂಗ್ ರಿವ್ಯೂಸ್ ಮತ್ತೆ ಕನ್ನಡ ಟೆಕ್ ನ್ಯೂಸ್ ಆಗಿ ಒಂದು ಎಲ್ಲ ಟೆಕ್ನಾಲಜಿ ಬಗ್ಗೆ ಮಾಹಿತಿಗಾಗಿ ನಮ್ಮ ಕ್ಲೆವೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ ಮರೆಯದೆ ಆ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಯಾವಾಗಲಾದರೂ ಇದೇ ಥರ ಒಂದು ಹೊಸ ಹೊಸ ಒಂದು ಅನ್ಬಾಕ್ಸಿಂಗ್ ರಿವ್ಯೂಸ್ ವೀಡಿಯೋಗಳನ್ನ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಿಳಿಸುತ್ತೆ. ಹಾಯ್ ನಡಿ, ಸೋಮಶೇಖರ್ ಫ್ರಾಮ್ ಕ್ಲೆವೆಟೆಕ್ ಕನ್ನಡ. ಸೊ ಫ್ರೆಂಡ್ಸ್, ನಿಮಗೆ ಹಿಂದಿನ ದಿನದಲ್ಲಿ ಹೇಳಿದ್ವಿ ಒಂದು ಕ್ಯೂ.ಎನ್.ಎ. ಸೆಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ. ಇದೊಂದು ಕ್ಯೂ.ಎನ್.ಎ. ಸೆಷನ್ ಫಸ್ಟ್ ಆಗಿದೆ, ಆಸ್ಕ್ ಸೋಮ್ಸ್ ಒನ್ ಅಂತ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನಲ್ಲಿ ನೀವು ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಒಂದು ಕ್ವಶನ್ಸ್ಗಳನ್ನ ಕೇಳ್ತೀರಾ, ಆ ಒಂದು ಕ್ವಶನ್ಸ್ಗಳನ್ನ ತೊಗೊಂಡು ಅದಕ್ಕೆ ಆನ್ಸರ್ನ ಕೊಡ್ತಾ ಇದ್ವಿ. ಏನಕ್ಕೆ ಅಂದರೆ ನೀವು ತುಂಬ ಜನ ನಮಗೆ ಒಂದು ಡಬಲ್ ಕ್ವಶನ್ನ ಕೇಳ್ತಾ ಇದ್ದಾರೆ, ಕೇಳಿದ್ದ ಕ್ವಶನ್ನ ಒಂದು ಮೂರನೇ ಜನ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಒಂದು ಕಮೆಂಟ್ಸ್ನಲ್ಲಿ ಒಂದು ರಿಪ್ಲೈ ಮಾಡೋದಕ್ಕಿಂತ ಒಂದು ಸ್ಪೆಷಲ್ ಆಗಿ ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ರೆ ಇನ್ನೂ ಬೆಟರ್ ಆಗಿ ನಮಗೆ ಅಲ್ಲಿಂದ ಅರ್ಥ ಆಗುತ್ತೆ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ನಿಮಗೂ ಏನಾದರೂ ಒಂದು ಕುತೂಹಲ ಕ್ವಶನ್ಸ್ ಇತ್ತಂದರೆ ಇದೇ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಆಸ್ಕ್ ಸೋಮ್ಸ್ ಅಂತ ಟೈಪ್ ಮಾಡಿಬಿಟ್ಟು ಹ್ಯಾಶ್ನ ಟೈಪ್ ಮಾಡಿ ಅಲ್ಲಿಂದ ನಿಮ್ಮ ಮುಂದೆ ಒಂದು ಕ್ವಶನ್ಸ್ನ ಕೆಳಗಡೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಈ ಒಂದು ಕ್ವಶನ್ಸ್ಗೆ ನಾವು ಆನ್ಸರ್ನ ಮಾಡ್ತೀವಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಕ್ವಶನ್ ಬರುತ್ತೆ, ಚೇತನ್ ಪೂಜಾರಿ ಅವರು ಕೇಳ್ತಾ ಇದ್ದಾರೆ, ಸರ್ ರೂಟ್ ಆದಮೇಲೆ ರ್ಯಾಮ್ ಇನ್ಕ್ರೀಸ್ ಮಾಡಲು ಯಾವ ಅಪ್ಲಿಕೇಶನ್ನ ಯೂಸ್ ಮಾಡಬೇಕು ಅಂತ. ಸೊ ನಾರ್ಮಲಿ ನೀವೊಂದು ಫೋನ್ನ ರೂಟ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ರ್ಯಾಮ್ ಜಾಸ್ತಿ ಮಾಡೋಕ್ಕೆ ಆಗಲ್ಲ, ನೀವೊಂದು ಸ್ಟಾಕ್ ವೈಸ್ಗಳನ್ನ ಇಲ್ಲಿಂದ ಇನ್ಸ್ಟಾಲ್ ಮಾಡ್ಕೋಬೋದು. ಒಂದು ಸೈನೋಜಿನ್ ಮೋಡ್ ಆಗಿರ್ಬೋದು, ಅಥವಾ ನೀವೊಂದು ಗ್ರೀನಿಫೈ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಇದ್ರ ಮುಖಾಂತರ ನೀವೊಂದು ರ್ಯಾಮ್ ಕ್ಲಿಯರ್ನ ಇಲ್ಲಿ ಜಾಸ್ತಿಯಾಗಿ ಮಾಡ್ಕೋಬೋದು. ಅದರಲ್ಲಿ ಸ್ವಲ್ಪ ಪ್ರೊಸೆಸಿಂಗ್ ಸ್ಪೀಡ್ ಆಗುತ್ತೆ ಅಷ್ಟೇ, ರ್ಯಾಮ್ನ ಜಾಸ್ತಿ ಮಾಡೋಕ್ಕೆ ಆಗಲ್ಲ. ಸೊ ನನ್ನ ಪ್ರಕಾರ ನೀವೊಂದು ಆ ಒಂದು ಗ್ರೀನಿಫೈ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಳ್ಳಿ, ಮತ್ತು ನೀವೊಂದು ಫೋನ್ನ ರೂಟ್ ಮಾಡ್ಕೋಬೇಕಂತ ಇದ್ರಂದ್ರೆ ಸೇಫ್ ಆಗಿ ರೂಟ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಇಲ್ಲಿಂದ ಮಹೇಶ್ ಎಂ ಅವರು ಕೇಳಿದ್ದಾರೆ, ನೀವು ವಿಡಿಯೋ ಎಡಿಟಿಂಗ್ಗೆ ಯಾವ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ತಿದ್ದೀರ ಅಥವಾ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದೀರಾ, ದಯವಿಟ್ಟು ತಿಳಿಸಿ ಅಂತ ಇದ್ದಾರೆ. ಸೊ ಫ್ರೆಂಡ್ಸ್, ನಾನೊಂದು ಯೂಟ್ಯೂಬ್ನ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ಯಾವುದೂ ಒಂದು ಮೊಬೈಲ್ ಅಪ್ಲಿಕೇಶನ್ ಒಂದು ವಿಡಿಯೋನ ಎಡಿಟ್ ಮಾಡಿಲ್ಲ. ನನ್ನ ಹತ್ರ ಒಂದು ಆಲ್ರೆಡಿ ಲ್ಯಾಪ್ಟಾಪ್ ಇತ್ತು, ಒಂದು ಲ್ಯಾಪ್ಟಾಪ್ನಲ್ಲಿ ಒಂದು ಫಿಲ್ಮೋರಾ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದನ್ನ ನಾನೊಂದು ಸಾಫ್ಟ್ವೇರ್ ಆಗಿ ನನ್ನ ಒಂದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಲವಾರು ನಿಮಗೆ ಒಂದು ಅಪ್ಲಿಕೇಶನ್ಗಳು ಕೂಡ ಸಿಗುತ್ತೆ, ಅದರಲ್ಲಿ ಕೂಡ ನಿಮ್ಮದು ಗ್ರೀನ್ ಸ್ಕ್ರೀನ್ ಆಗಿರ್ಬೋದು, ಎಲ್ಲ ಒಂದು ಒಳ್ಳೆ ಎಫೆಕ್ಟ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಕೈನ್ ಮಾಸ್ಟರ್ ಪ್ರೋ ಆಗಿರ್ಬೋದು, ಸೈಬರ್ ಲಿಂಕ್ ಪವರ್ ಡೈರೆಕ್ಟ್ ಆಗಿರ್ಬೋದು, ಎಲ್ಲ ಒಂದು ಹಲವಾರು ಅಪ್ಲಿಕೇಶನ್ಗಳಿದೆ, ಅವನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಪ್ರಜ್ವಲ್ ಪೂಜಿ ಅವರು ಕೇಳಿದ್ದಾರೆ, ವಾಟ್ ಈಸ್ ಯುವರ್ ಫುಲ್ ನೇಮ್ ಇನ್ ಇನ್ಸ್ಟಾಗ್ರಾಮ್ ಸರ್ ಆ್ಯಂಡ್ ಯುವರ್ ಚಾನಲ್ ನೇಮ್ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಒಂದು ಚಾನಲ್ ಒಂದು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೀವಿ, ನಿಮಗೆ ಕ್ಲೆವರ್ ಟೆಕ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಇಲ್ಲಿಂದ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಸಿಗುತ್ತೆ, ಅಲ್ಲಿ ನೀವು ಒಂದು ಫಾಲೋ ಮಾಡಿ ನಮ್ಮ ಎಲ್ಲ ಒಂದು ಲೇಟೆಸ್ಟ್ ಅಪ್ಡೇಟ್ಗಳನ್ನ ಅಲ್ಲಿ ಪಡ್ಕೋಬೋದು. ವೀಡಿಯೋಗಳು ಅಪ್ಡೇಟ್ಸ್ ಆಗಿರ್ಬೋದು, ಲೈವ್ ಸೀಸನ್ ಆಗಿರ್ಬೋದು, ಎಲ್ಲ ಒಂದು ಅಪ್ಡೇಟ್ಸ್ ನಿಮಗೆ ಅಲ್ಲಿಂದ ನೋಡೋಕ್ಕೆ ಸಿಗತ್ತೆ. ಕ್ಯೂಟ್ಸ್ ಅಲ್ವಾ, ಕ್ಯೂಟ್ ಜಲ್ವಾರ್ ಇಲ್ಲಿಂದ ಮತ್ತೊಂದು ಕ್ವಶನ್ನ ಕೇಳಿದ್ದಾರೆ, ಮನೆಯಲ್ಲಿ ಕೂತು ಸಿಮ್ ಕಾರ್ಡ್ಗಳನ್ನ ಆಧಾರ್ ಕಾರ್ಡ್ಗೆ ಯಾವ ಥರ ಲಿಂಕ್ ಮಾಡೋದು ಅಂತ ಹೇಳಿ ಅಂತ ಇದ್ದಾರೆ. ಸೊ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ವಿ, ಈ ಒಂದು ಐ ಬಟನ್ ಮೇಲೆ ಕೂಡ ಈ ಒಂದು ವಿಡಿಯೋ ಲಿಂಕ್ನ ಕೊಡ್ತಾ ಇದ್ವಿ, ಇಲ್ಲಿ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಕೂಡ ನೋಡ್ಕೋಬೋದು. ಈಸಿಯಾಗಿ ಎರಡೇ ಅಥವಾ ಒಂದು ಮೂರೇ ನಿಮಿಷದಲ್ಲಿ ನೀವು ಒಂದು ನಿಮ್ಮ ಸಿಮ್ ಕಾರ್ಡ್ಗಳನ್ನ ಆಧಾರ್ ಕಾರ್ಡ್ಗಳಿಗೆ ಲಿಂಕ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಮುಬಾರಕ್ ಅವರು ಕೇಳಿದ್ದಾರೆ, ಇಲ್ಲಿಂದ ಮೊಬೈಲ್ನಲ್ಲಿ ಆಧಾರ್ ವೆಬ್ಸೈಟ್ ನಾಟ್ ವರ್ಕಿಂಗ್ ಅಂತ ಇದ್ದಾರೆ. ಸೊ ನೀವೇನಾದರೂ ಒಂದು ಬೇರೆ ಒಂದು ಬ್ರೌಸರ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಸಜೆಸ್ಟ್ ಮಾಡೋ ಪ್ರಕಾರ ನೀವು ಒಂದು ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ಕೊಂಡ್ರೆ ಬೆಟರ್ ಆಗಿರುತ್ತೆ, ಅಲ್ಲಿ ಯಾವುದೂ ಪ್ರಾಬ್ಲಮ್ಸ್ ಬರಲ್ಲ. ಅಷ್ಟಾಗಿ ನಿಮಗೆ ಒಂದು ಪ್ರಾಬ್ಲಮ್ ಬರ್ತಾ ಇತ್ತಂದ್ರೆ ಅಲ್ಲಿ ಆಪ್ಷನ್ನಲ್ಲಿ ಹೋಗಿ ನಿಮಗೆ ಇಲ್ಲಿಂದ ಡೆಸ್ಕ್ಟಾಪ್ ಮೋಡ್ ಅಂತ ಒಂದು ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ನೀವು ಒಂದು ಕಂಪ್ಯೂಟರ್ನಲ್ಲಿ ಯಾವ ಥರ ಒಂದು ವೆಬ್ಸೈಟ್ಗಳನ್ನ ಓಪನ್ ಮಾಡ್ತೀರಾ ಸೇಮ್ ಅದೇ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ, ಅಲ್ಲಿ ಯಾವುದು ನಿಮಗೆ ಪ್ರಾಬ್ಲಮ್ಸ್ ಬರಲ್ಲ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಅರುಣ್ ಕುಮಾರ್ ಅವ್ರು ಕೇಳ್ತಾ ಇದ್ದಾರೆ, ರೀಸೆಟ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗಲ್ವಾ ಅಂತ. ರೀಸೆಟ್ ಮಾಡೋದ್ರಿಂದ ಯಾವುದೂ ಪ್ರಾಬ್ಲಮ್ಸ್ ಆಗಲ್ಲ, ನಿಮ್ಮ ಒಂದು ಫೋನ್ನಲ್ಲಿರುವ ಒಂದು ಫೋನ್ನಲ್ಲಿರುವ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಆಗಿರಲಿ ಅಥವಾ ಒಂದು ಫೋಟೋಗಳೆಲ್ಲ ಇಲ್ಲಿಂದ ಡಿಲೀಟ್ ಆಗುತ್ತೆ, ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ. ನೀವೊಂದು ರಿಸೆಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಫೋನ್ ಆಗಿರಲಿ ಫೋಟೋಗಳಾಗಿರಲಿ ಎಲ್ಲ ಒಂದು ಕಾನ್ಸೆಪ್ಟ್ಸ್ಗಳನ್ನ ಇಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಒಂದು ಫೋನನ್ನು ರಿಸೆಟ್ ಮಾಡ್ಕೊಳ್ಳಿ. ರಿಸೆಟ್ ಮಾಡೋದ್ರಿಂದ ಯಾವುದೂ ಪ್ರಾಬ್ಲಮ್ ಆಗಲ್ಲ, ನೀವೊಂದು ತಿಂಗಳಿಗೆ ಅಥವಾ ಒಂದು ಮೂರು ತಿಂಗಳಿಗೆ ನಿಮ್ಮ ಒಂದು ಫೋನ್ನ ರಿಸೆಟ್ ಮಾಡ್ಕೊಂಡ್ರೆ ನಿಮ್ಮ ಫೋನ್ ರಿಫ್ರೆಶ್ ಆಗುತ್ತೆ, ಹೊಸದಾಗಿ ತಂದಾಗ ಯಾವ ಥರ ಒಂದು ಆಪ್ಷನ್ಸ್ಗಳು ಸಿಗ್ತಾ ಇರುತ್ತೋ ಆ ಥರ ನಿಮಗೆ ಇಲ್ಲಿಂದ ಒಂದು ಆಪ್ಷನ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ವಿನಯ್ ಕೇಸಪನಟ್ಟಿ ಅವರು ಕೇಳ್ತಾ ಇದ್ದಾರೆ, ಬ್ರೋ ನೀವು ಯೂಟ್ಯೂಬ್ಗೆ ಫೇಸ್ಬುಕ್ಗೆ ಯಾವ ರೀತಿ ಒಂದು ಲಿಂಕ್ನ ಮಾಡಿದ್ದೀರಾ, ಫೇಸ್ಬುಕ್ ಪೇಜ್ನ ಹೇಗೆ ಕ್ರಿಯೇಟ್ ಮಾಡೋದು ಒಂದು ವಿಡಿಯೋನ ತಿಳಿಸಿ ಅಂತ ಇದ್ದಾರೆ. ಸೊ ನಿಮಗೆ ಈ ಒಂದು ವಿಡಿಯೋನ ಸ್ಪೆಷಲ್ ಆಗಿ ಕೂಡ ಮಾಡಿ ತಿಳಿಸ್ಕೊಡ್ತೀನಿ. ಈ ಮೂರು ದಿನದಲ್ಲಿ ಸಿಂಪಲ್ ಆಗಿ ನೀವೊಂದು ಯೂಟ್ಯೂಬ್ನ ವಿಡಿಯೋಗಳನ್ನ ಆಟೋಮೆಟಿಕ್ ಆಗಿ ಶೇರ್ ಮಾಡ್ಕೋಬೇಕಾದ್ರೆ ಸಿಂಪಲ್ ಆಗಿ ನಿಮ್ಮೊಂದು ಡೆಸ್ಕ್ಟಾಪ್ನಲ್ಲಿ ಒಂದು ರೈಟ್ ಸೈಡ್ಗೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಅಲ್ಲಿ ನೀವು ಶೇರ್ ವಿತ್ ಫೇಸ್ಬುಕ್ ಮತ್ತು ಟ್ವಿಟರ್ ಅಂತ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ನಿಮ್ಮೊಂದು ಲಿಂಕ್ಸ್ಗಳನ್ನ ಕೊಟ್ಟರೆ ನೀವು ಈಸಿಯಾಗಿ ಪ್ರತಿಯೊಂದು ನೀವು ಆಟೋಮೆಟಿಕ್ ಆಗಿ ಪೋಸ್ಟ್ ಮಾಡಿದ ನಂತರ ನಿಮ್ಮ ಒಂದು ಪೋಸ್ಟ್ಗಳಿಂದ ಆಟೋಮೆಟಿಕ್ ಆಗಿ ಪೋಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ನಿಮಗೆ ಒಂದು ಫೇಸ್ಬುಕ್ ಪೇಜ್ನ ಕೂಡ ಯಾವ ಥರ ಕ್ರಿಯೇಟ್ ಮಾಡೋದು, ಫೇಸ್ಬುಕ್ನಲ್ಲಿ
ಸೊ ನಿಮ್ಮ ಒಂದು ಕ್ವಶನ್ಸ್ಗಳಿಂದ ಮಿಸ್ ಆಗಿದೆ ಅಂತ ಒಂದು ಬೇಜಾರು ಮಾಡ್ಕೋಕೆ ಹೋಗಬೇಡಿ. ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ಈ ಒಂದು ಆಸ್ಕ್ ಸೋಮ್ಸ್ ಟೂನಲ್ಲಿ ನಿಮಗೆ ನಿಮ್ಮ ಕ್ವಶನ್ಸ್ಗಳು ಬರ್ಬೋದು. ನನಗೆ ಅನ್ಸುತ್ತೆ ನಿಮಗೆ ಈ ಒಂದು ಎಪಿಸೋಡ್ ಇಷ್ಟ ಆಗಿರ್ಬೋದು. ಇದೇ ಥರ ಒಂದು ಸಪೋರ್ಟ್ನ ಮಾಡಿ, ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ. ಅಲ್ಲಿವರೆಗೂ ನೋಡ್ತಾ ಇರಿ ಕಲಿತಾ ಇರಿ ಟೆಕ್ನಾಲಜಿ ಬಗ್ಗೆ ಮಾಹಿತಿ. ಮೈ ನೇಮ್ ಇಸ್ ಸೋಮ್ಸ್ ಆ್ಯಂಡ್ ಐಮ್ ಸೈನಿಂಗ್ ಔಟ್.